ಬಹಳ ಎದುರುಕಟ್ಟಿ ಹೇಳ್ತೇನೆ, ಕ್ಷತ್ರಿಯ ಮಹಾರಾಜನಿಗೆ ಮನಸ್ಸು ಬಿಚ್ಚಿ ನೋಡ್ರಿ, ಕಣ್ಣಲ್ಲಿ ಶುದ್ಧವಾದಂತಹ ಭಾವನೆಯಿಂದ ನೋಡ್ರಿ, ಶುದ್ಧವಾದಂತಹ ಮನಸ್ಸಿನಿಂದ ಆ ಗುರುವಿಗೆ ನೀವು ಮಾತಾಡಿಸ್ರಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ ನೋವುಗಳನ್ನ ಆ ಗುರುವಿನ ಪಾದದ ಮುಂದೆ ನೀವು ಹೇಳ್ರಿ. ಇಲ್ಲಿ ಬಂದು ಹೇಳಿ ಹೋಗಿ ಒಂದು ವಾರ ತಿಂಗಳು ಎರಡು ತಿಂಗಳು ಆರು ತಿಂಗಳು ವರ್ಷದ ಮೇಲೆ ಅವರು ನೀವು ಬೇಡ್ಕೊಂಡಿರುವಂಥದ್ದಕ್ಕೆ ಆಶೀರ್ವಾದ ಮಾಡೋದಲ್ಲ, ಸಿದ್ಧಲಿಂಗನ ಆ ಗುರುಸ್ಥಾನದ ಮುಂದೆ ನಿಂತು ಭಕ್ತಿಯಿಂದ ನೀವು ಬೇಡ್ಕೊಂಡು ಬೇಡ್ಕೊಂಡಿರುವಂಥದ್ದು ನೀವು ಮನೆಗೆ ಹೋಗಿ ಮುಟ್ಟೋದ್ರೊಳಗೆ ಆಶೀರ್ವಾದ ಮಾಡುವಂಥ ಶಕ್ತಿ ಆ ಗುರುಗಳಲ್ಲಿ ಇತ್ತು ಅಂತ ಅದ್ಭುತವಾದಂಥ ವಿಶ್ವವರ್ಗ ಏನಿದೆ. ಇದೆಲ್ಲರೂ ಕೂಡ ನಾವು ಈ ಪರಂಪರೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಗುರುಗಳು ದೊಡ್ಡ ಪೀಠದ ಪೀಠಾಧಿಪತಿಗಳು, ಅವರು ನಮ್ಮೆಲ್ಲ ಬಳಗ ಬರಲಿ ಅಂತ ತಿಳ್ಕೊಂಡು ಎಲ್ಲ ಕಡೆಯಿಂದ ಬಳಗ ಕರೀತಾರೆ. ಎಲ್ಲರೂ ನಾವು ಬರಬೇಕು, ಬಂದು ಇಲ್ಲೇ ಮಠದೊಂದು ಶಾಲ ಹೊಂದ್ಕೊಂಡು ಒಂದು ಹಾರ ಹಾಕ್ಕೊಂಡು ಇದೇ ಮಠದೊಂದು ರಕ್ಷಣೆ ತಗೊಂಡು ಹೋದ್ರೆ ಅದು ಶಿಷ್ಯನ ಅನ್ನೋದಿಲ್ಲ. ಅವೆಲ್ಲ ಕಡೆ ತಿರುಗಾಡಿ ಬಾಳೆ ಮಾಡಿ ತಂದು ಲಕ್ಷಣ ಮಠಕ್ಕೆ ಕೊಟ್ಟೆವು ಅಂತಂದ್ರೆ ಅದು ಗುರುವಿನ ಶಿಷ್ಯನ ಲಕ್ಷಣ ಆಗ್ತದೆ. ಅದಕ್ಕೆ ತೋರ್ ಹೋಗುವಂತ ಮಠ ಅಲ್ಲ, ನಾವೆಲ್ಲರ ಭಕ್ತಿಯಿಂದ ಈ ಮಠಕ್ಕೆ ಭಕ್ತಿ ಸಮರ್ಪಣೆ ಮಾಡತಕ್ಕಂಥದ್ದಿದೆ. ದೇವಸ್ಥಾನ ಬಹಳ ದೊಡ್ಡ ಪ್ರಮಾಣ ನಡೆದಿದೆ, ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ. ಶತಮಾನ ಒಂದು ಸಲ ಸಿಕ್ಕೋದು ಈಗ ಗೊತ್ತಿಲ್ಲ. ಇಂಥ ಅಚರಾಮವಾಗಿರುವಂತಹ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಪುಣ್ಯದ ಅವಕಾಶ ನಿಮಗೆಲ್ಲ ಏನು ಗುರುಗಳು ಕೊಟ್ಟಿದ್ದಾರೆ, ನೀವ್ಯಾರೂ ಕೂಡ ಈ ಅವಕಾಶವನ್ನ ತಪ್ಪಿಸ್ಕೊಳಕ್ ಹೋಗ್ಬಾರ. ನಿಮ್ ನಿಮ್ಮ ಭಕ್ತಿ ಶ್ರದ್ಧೆ ಎಷ್ಟಿದೆ, ಶಕ್ತಿ ಮೀರಿ ನನ್ನ ಗುರುಗಳು ಹೇಳ್ತಿದ್ರು ಸಾಲ ಸಿಕ್ಕಿ ಸಮಯ ಸಿಗೋದಿಲ್ಲ, ಬೇಕಾದ ಸಾಲ ಸಿಕ್ಕಿ ಸಮಯ ಸಿಗೋದಿಲ್ಲ. ಸಿದ್ಧಲಿಂಗ ಮಹಾರಾಜರ ಗುಡಿ ನಿರ್ಮಾಣ ಆಗಿ ಮುಗೀತು ಅಂತಂದ್ರೆ ಇನ್ನೊಂದು ಸಿದ್ಧಲಿಂಗ ಮಹಾರಾಜರ ಗುಡಿ ಕಟ್ತೀನಿ ಅಂತಂದ್ರೆ ಅವಕಾಶ ಇರೋದಿಲ್ಲ. ಆದರೆ ಸಿಕ್ಕಿರುವಂಥ ಅವಕಾಶ ನಾವೆಲ್ಲರೂ ಸಮರ್ಪಕವಾಗಿ ಬಳಕೆ ಮಾಡಬೇಕಾದ್ರೆ ನೀವೆಲ್ಲರೂ ತನುಮನ ಧನದಿಂದ ಈ ಗುರು ಪರಂಪರೆಗೆ ನೀವು ಸೇವೆ ಮಾಡಿದ್ದೆ ಆದರೆ ನಾ ಒಂದು ಮಾತ್ರ ಬಹಳ ಗಟ್ಟಿ ಹೇಳ್ತೇನೆ, ನೀವು ಒಂದು ರೂಪಾಯಿ ಸಿದ್ಧಲಿಂಗ ಮಹಾರಾಜ ಕೊಟ್ಟರೆ ಹತ್ತು ರೂಪಾಯಿ ಸಿದ್ಧಲಿಂಗ ಮಹಾರಾಜ ನಿಮಗೆ ಹೊಳೆ ಕೊಡ್ತಾನೆ. ಯಾರ ಋಣವಾಗಿ ಕೂಡ ಗುರುಗಳು ಇರೋದಿಲ್ಲ ಅಂತ ಶಕ್ತಿ ಈ ಗುರುಗಳಲ್ಲಿ ಇರೋದ್ರಿಂದ ನಾವು ನೀವೆಲ್ಲ ಸೇರಿ ಭಕ್ತಿ ಸೇವೆಯನ್ನು ಮಾಡಿ ಆ ದೇವಸ್ಥಾನವನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಭವ್ಯವಾದಂಥ ರೀತಿಯಲ್ಲಿ ಮಾಡೋಣ ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಈ ಹೇಳಿಕೆಗೆ ಬಂದಿರುವಂಥದ್ದು ಬಹಳ ಖುಷಿಯಾಯಿತು. ಪರಮ ಪೂಜ್ಯರು ಕೂಡ ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಅಭಿಮಾನದಿಂದ ನನ್ನನ್ನು ಇವತ್ತು ನಿಮಗೆ ಬಳಸ್ತು ಅನ್ನುವಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರಿಗೂ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಗುರುವಿನ ಆಶೀರ್ವಾದದ ಶ್ರೀರಕ್ಷೆಯಲ್ಲಿ ಸರ್ವೇ ಜನ ಸುಖಿ ಹೋಗುವಂತ